ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸುವ ಮೂಲಕ ಅಕ್ರಮ ಕಾರ್ಡ್ಗಳ ವಿರುದ್ಧ ಆಹಾರ ಇಲಾಖೆ ಸಮರ ಸಾರ್ತಿದೆ ದಾಖಲೆಗಳ ಪರಿಶೀಲನೆ ಬಳಿಕ ಇದೀಗ ಮತ್ತೆ ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ಮತ್ತೆ ಸಕ್ರಿಯಗೊಳಿಸಲಿದೆ ವಿಜಯಪುರ ಜಿಲ್ಲೆಯಲ್ಲಿ ಅಮಾನತು ಮಾಡಲಾಗಿದ್ದ ಹತ್ತು ಸಾವಿರದ ಮುನ್ನೂರ ಐವತ್ತೇಳು ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನು ಸಕ್ರಿಯಗೊಳಿಸಲಾಗಿದೆ ಹೌದು ವಿಜಯಪುರ ಜಿಲ್ಲೆಯಾದ್ಯಂತ ಕುಟುಂಬದ ವಾರ್ಷಿಕ ಆದಾಯ ಹೆಚ್ಚಳ ಮತ್ತು ತೆರಿಗೆ ಪಾವತಿದಾರರೆಂಬ ಕಾರಣಕ್ಕೆ ಹತ್ತು ಸಾವಿರದ ಮುನ್ನೂರ ಐವತ್ತೇಳು ಬಿಪಿಎಲ್ ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿತ್ತು ಸದ್ಯ ಆ ಎಲ್ಲಾ ಪಡಿತರ ಕಾರ್ಡ್ಗಳನ್ನ ಆಹಾರ ಇಲಾಖೆ ಸರಬರಾಜು ಸಕ್ರಿಯಗೊಳಿಸಿದೆ ಅಂದಹಾಗೆ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ನಾನಾ ಯೋಜನೆಗಳು ಕೈ ತಪ್ಪಿತ್ತು ಜೊತೆಗೆ ಬಡವರಿಗೆ ನಾನಾ ತೊಂದರೆ ಅನುಭವಿಸುವಂತಾಗಿತ್ತು ಎಲ್ಲ ಕಾರಣದಿಂದಾಗಿ ಜನ ಆಕ್ರೋಶಗೊಂಡಿದ್ರು ರಾಜ್ಯ ಸರ್ಕಾರದಿಂದ ಪಡಿತರ ಕಾರ್ಡ್ ಅಮಾನತು ಮಾಡಿರೋದನ್ನ ಖಂಡಿಸಿ ಪ್ರತಿಪಕ್ಷಗಳು ಸಂಘ ಸಂಸ್ಥೆಯವರ ಹೋರಾಟ ನಡೆಸಿದ್ರು ಇನ್ನು ಸ್ವಪಕ್ಷದ ಶಾಸಕರು ಮುಖ್ಯಮಂತ್ರಿ ಮತ್ತು ಆಹಾರ ಇಲಾಖೆ ಸಚಿವರಿಗೆ ಮನವರಿಕೆ ಮಾಡಿದ್ರು ಇದರಿಂದ ಎಚ್ಚೆತ್ತ ಸರ್ಕಾರ ರಾಜ್ಯದಲ್ಲಿ ಯಾವೊಬ್ಬ ಅರ್ಹರಿಗೂ ಅನ್ಯಾಯವಾಗಬಾರದೆಂಬ ಕಾರಣಕ್ಕೆ ಅಮಾನತು ಆಗಿರುವ ಬಿಪಿಎಲ್ ಕಾರ್ಡ್ಗಳನ್ನ ಸಕ್ರಿಯಗೊಳಿಸುವಂತೆ ಆದೇಶ ಹೊರಡಿಸಿತ್ತು ಹೀಗಾಗಿ ವಿಜಯನಗರ ಜಿಲ್ಲಾಧಿಕಾರಿಗಳ ಸೂಚನೆ ಅನುಸಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕರು ಜಿಲ್ಲೆಯ ಹತ್ತು ಸಾವಿರ ಮುನ್ನೂರ ಐವತ್ತೇಳು ಬಿಪಿಎಲ್ ಕಾರ್ಡ್ಗಳನ್ನು ಸಕ್ರಿಯಗೊಳಿಸುವ ಕಾರ್ಯವನ್ನು ಮುಗಿಸಿದ್ದಾರೆ ಇದಲ್ಲದೆ ಆರು ತಿಂಗಳಿಂದ ಪಡಿತರ ಪಡೆಯದೇ ಇರುವುದರಿಂದ ಅಮಾನತು ಇಡಲಾಗಿದ್ದ ಐದು ಸಾವಿರದ ನೂರ ನಲವತ್ತೆಂಟು ಪಡಿತರ ಚೀಟಿಗಳನ್ನು ಕೂಡ ಸಕ್ರಿಯಗೊಳಿಸಲಾಗಿದೆ ಇನ್ನೂ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಅಮಾನತು ಆಗಿರುವ ಬಿಪಿಎಲ್ ಕಾರ್ಡ್ಗಳನ್ನು ಸಕ್ರಿಯಗೊಳಿಸಲು ಕಳೆದ ನಾಲ್ಕರಿಂದ ಐದು ದಿನಗಳಿಂದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕ ರಿಯಾಜ್ ಸೇರಿ ಅಧಿಕಾರಿಗಳು ಸಿಬ್ಬಂದಿ ಅವಿರತವಾಗಿ ಶ್ರಮಿಸಿದ್ದಾರೆ ಪ್ರತಿದಿನ ಎರಡು ಸಾವಿರಕ್ಕೂ ಹೆಚ್ಚಿನ ಕಾರ್ಡ್ಗಳಿಗೆ ಉಪನಿರ್ದೇಶಕರು ತಮ್ಮ ಹೆಬ್ಬೆಟ್ಟು ಗುರುತು ನೀಡುವ ಮೂಲಕ ಅಮಾನತು ಕಾರ್ಡ್ಗಳನ್ನು ಸಕ್ರಿಯಗೊಳಿಸುವುದಕ್ಕಾಗಿ ಹಗಲು ರಾತ್ರಿ ಎನ್ನದೇ ಶ್ರಮ ಪಡ್ತಿದ್ದಾರೆ ಹಾಗಿದ್ರೆ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಸಕ್ರಿಯಗೊಳಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮೀರಿದೆ ಅಂತ ಕೂಡ್ಲಿಗಿ ತಾಲೂಕಿನ ಒಂದು ಸಾವಿರದ ಐನೂರ ಹದಿನೆಂಟು ಕೊಟ್ಟೂರು ಒಂದು ಸಾವಿರದ ನಾಲ್ನೂರ ಅರವತ್ತೇಳು ಹೊಸಪೇಟೆ ಒಂದು ಸಾವಿರದ ಐನೂರ ಎಪ್ಪತ್ತೆರಡು ಹೂವಿನ ಹಡಗಲಿ ಒಂಬೈನೂರ ಮೂವತ್ತೆರಡು ಹಗರಿ ಹಗರಿಬೊಮ್ನಹಳ್ಳಿ ಒಂಬೈನೂರ ಅರವತ್ತೆರಡು ಹಾಗೂ ಹರಪನಹಳ್ಳಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಸೇರಿ ಒಟ್ಟು ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಕಾರ್ಡ್ಗಳನ್ನ ಅಮಾನತು ಹಾಕಿದ್ವು ಅದರಂತೆ ಜಿಲ್ಲೆಯಲ್ಲಿ ತೆರಿಗೆ ಪಾವತಿದಾರರ ಒಂದು ಸಾವಿರದ ಮೂವತ್ತೊಂದು ಹಾಗೂ ಸರ್ಕಾರಿ ನೌಕರರ ನೂರ ಒಂದು ಬಿಪಿಎಲ್ ಪಡಿತರ ಕಾರ್ಡ್ಗಳು ಅಮಾನತು ಆಗಿದ್ವು ಇದೀಗ ಸರ್ಕಾರಿ ನೌಕರರ ನೂರ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಆಗಿ ಪರಿವರ್ತನೆಗೊಳಿಸಲಾಗಿದೆ ಇನ್ನುಳಿದ ಹತ್ತು ಸಾವಿರದ ಮುನ್ನೂರ ಐವತ್ತೇಳು ಕಾರ್ಡ್ಗಳು ಅಮಾನತು ಆಗಿದ್ದನ್ನ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿ ಸಕ್ರಿಯಗೊಳಿಸಿದ್ದಾರೆ ತೀರಾ ಹಿಂದುಳಿದ ತಾಲೂಕಾದ ಕೂಡ್ಲಿಗೆಯಲ್ಲಿ ಬಡವರೇ ಹೆಚ್ಚಾಗಿದ್ರು ಅಂತಹ ಸಾಕಷ್ಟು ಬಡ ಕುಟುಂಬಗಳಿಗೆ ಅನ್ನ ಭಾಗ್ಯಕ್ಕೆ ಸಾವಿರದ ಐನೂರ ಹದಿನೆಂಟು ಬಿಪಿಎಲ್ ಕಾರ್ಡ್ಗಳು ಅಮಾನತು ಆಗಿದ್ವು ಹೀಗಾಗಿ ಆತುರ ಆತುರವಾಗಿ ಆ ಭಾಗದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಸಕ್ರಿಯಗೊಳಿಸಲಾಗಿದೆ